ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ಮುರುಘಾ ಮಠ, ಮುರುಘಾ ಶ್ರೀಗಳ ವಿರುದ್ಧ ದಾಖಲಾದಂಥ ಕೇಸ್ ಅದು. ನಡೆದಿರೋ ಇನ್ಸಿಡೆಂಟ್ ಚಿತ್ರದುರ್ಗದಲ್ಲಿ, ಆದರೆ ಪೊಲೀಸ್ ಕೇಸ್ ಅಂದರೆ FIR ದಾಖಲಾಗಿರೋದು, ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಮೈಸೂರಿನ ನಜರ್ಬಾದ್ ಸ್ಟೇಷನಲ್ಲಿ. ಒಡನಾಡಿ ಸಂಸ್ಥೆಯವರ ಹತ್ರ ಆ ಮಕ್ಕಳು ಬರ್ತಾರೆ, ಅದಾದ ಮೇಲೆ ಅವ್ರನ್ನ ಜೊತೆ ಮಾತಾಡ್ತಾರೆ, ಎಲ್ಲ ವಿಷಯ ತಿಳ್ಕೋತಾರೆ. ತದನಂತರ ಮುರುಘಾ ಶ್ರೀಗಳ ವಿರುದ್ಧ ದಾಖಲಾದಂಥ FIR ಕಾಪಿ, ಯಾರ್ಯಾರಿದ್ದಾರೆ, A1, A2, A3, A4, A5, 5 ಜನರ ವಿರುದ್ಧ ದಾಖಲಾಗಿದೆ. ಮಠದ ಶಾಲಾ ಅಂದರೆ ಮಕ್ಕಳ ದುರ್ಬಳಕೆಯ ಆರೋಪದಡಿ ಈ ಕೇಸ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ. ದೂರುದಾರರು ಚಂದ್ರಶೇಖರ್ ಚಂದ್ರಕುಮಾರ್ ಅಂತ ದೂರು ಕೊಟ್ಟಿದ್ದಾರೆ. ಮೈಸೂರಿನ ದಾಖಲಾಗಿರೋ ಕಂಪ್ಲೇಂಟ್ ಇದು. ಅದರ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಮೊದಲಿಗರು ಡಾಕ್ಟರ್ ಮುರುಘಾ ಶ್ರೀಗಳು. ಎಲ್ಲರೂ ಮಾತಾಡಿದ್ದಾರೆ ಒಡನಾಡಿ ಸಂಸ್ಥೆಯವರು. ನೋಡೋಣ ಬನ್ನಿ. ನಡೆದಂಥ ದೌರ್ಜನ್ಯ ಮತ್ತು ಬೇರೆ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಜೇನು ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನು ಸಾಕಾಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಾಡ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಅದರಲ್ಲಿ ಒಂದು ಮಗು ತಂದೆ ತಾಯಿ ಯಾರೂ ಇಲ್ಲ, ಅನಾಥೆ. ಇನ್ನೊಂದು ಮಗುಗೆ ತಂದೆ ಇದ್ದಾರೆ. ಅವಳು ಕೊನೆಗೆ ಬೆಂಗಳೂರಿಗೆ ಓಡ್ ಬರ್ತಾರೆ. ರಾಜಧಾನಿಯಲ್ಲಿ ನಾವು ದೂರು ಕೊಟ್ರೆ ಈ ಮಠದ ವಿರುದ್ಧ ಪ್ರಕರಣ ದಾಖಲಾಗತ್ತೆ ಅಂತ, ಆದರೆ ಅಲ್ಲಿ ಏನೋ ರಾಜಿ ಮಾಡಿ ಕಳಿಸ್ಬಿಡ್ತಾರೆ ಅಂತ ಆ ಮಕ್ಕಳು ಹೇಳ್ತಾರೆ. ವಾಪಸ್ ಅವ್ರ ತಂದೆ ತಾಯಿ ಜೊತೇಲಿ ಕಳಿಸ್ಬಿಡ್ತಾರೆ. ಆದರೆ ಈ ವಿಚಾರವನ್ನು ಪೊಲೀಸ್ ಠಾಣೆಗೆ ಹೇಳಿದ್ರೂ ಕೂಡ ಅವ್ರು ಕೇಳಲಿಲ್ಲ. ಇದರಿಂದ ನಾವು ಜಿಗುಪ್ಸೆಗೊಳಗಾದ್ವಿ. ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಇದ್ದಾಗ ಯಾರೋ ಒಬ್ಬ ಆಟೋ ಚಾಲಕ ನಮ್ಮ ನಂಬರ್ ಕೊಟ್ಟು ಅಲ್ಲಿಗೆ ಹೋಗು, ನ್ಯಾಯ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಕಾರಣದಿಂದ ಒಬ್ಬರ ಸಹಾಯಸ್ಥದಿಂದ, ಮಹಿಳೆಯ ಸಹಾಯಸ್ಥದಿಂದ ಅವರು ಒಡನಾಡಿಗೆ ಬಂದಿದ್ದಾರೆ. ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು, ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಆ ಮಠಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನನಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ. ಯಾಕೆಂದರೆ ಎಲ್ಲ ಅಧಿಕಾರಿಗಳು ಸ್ವಾಮೀಜಿಯ ಕಾಲಿಗೆ ಬೀಳೋದ್ರಿಂದ ನಾನು ದಿಕ್ಕಾಪಾಲಾಗ್ಬಿಡ್ತೀನಿ ಅಂತೇಳಿ ಮಗು ನಮ್ಮಲ್ಲಿಗೆ ಬರುತ್ತದೆ. ಆ ಮಕ್ಕಳು ಹೇಳ್ತಾ ಇರುವಂಥದ್ದು ಸತ್ಯ ಅನಿಸಿ ಇದನ್ನು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತತ್ಕ್ಷಣವಾಗಿ ಗಮನಕ್ಕೆ ತರಬೇಕು ಅಂತ ಅನ್ನುವಂಥದ್ದಾಗತ್ತೆ. ಆ ಕಾರಣದಿಂದ ನಾವು ಇಮ್ಮಿಡಿಯೇಟಾಗಿ ಮಕ್ಕಳ ಕಲ್ಯಾಣ ಸಮಿತಿ ಮೈಸೂರವರಿಗೆ ಸಂಪರ್ಕವನ್ನು ಮಾಡ್ತೇವೆ. ಮತ್ತು ಚಿತ್ರದುರ್ಗದಲ್ಲಿ ಯಾವುದಾದ್ರೂ ಮಕ್ಕಳು ಕಾಣೆಯಾಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ SP ಪರಶುರಾಮ್ ಅಂತ ಇರ್ತಾರೆ, ಅವರನ್ನು ಸಂಪರ್ಕ ಮಾಡಲಾಗಿ ಮಕ್ಕಳೇನು ಕಾಣೆಯಾಗಿರಲ್ಲ, ಆದರೆ ಸರ್ಚ್ ವಾರೆಂಟ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಆ CWC ಪ್ರಭಾಕರ್ ಅಂತ ಅನ್ನುವ ಚೇರ್ಮನ್ ಒಟ್ಟಿಗೆ ಮಾತಾಡಿ ಅಲ್ಲಿ ಜಡ್ಜೊಟ್ಟಿಗೆ ಇರ್ತಾರೆ. ಆ ಜಡ್ಜೊಟ್ಟಿಗೂ ಕೂಡ ಇಲ್ಲೇ ಇದ್ದಾರೆ ಮಕ್ಕಳು, ಈಗ ಬಂದಿದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಚಾಲನೆಯಲ್ಲಿ ಇರ್ತವೆ. ಇಮ್ಮಿಡಿಯೇಟ್ ಆಗಿ ಅವರಿಗೆಲ್ಲ ವಿಚಾರವನ್ನು ಹೇಳಲಾಗಿದೆ. ನಮ್ಮ ಜೊತೆ ಸ್ವತಃ ಒಡನಾಡಿ ಸಂಸ್ಥೆಯ ಮಿಸ್ಟರ್ ಸ್ಟಾನ್ಲಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಇದು. ಏನಾಯಿತು ಅಂತ ಅವ್ರನ್ನೇ ಕೇಳೋಣ, ಬಿಕಾಸ್ ಮಕ್ಕಳು ಬಂದದ್ದು ಅವರನ್ನ ಭೇಟಿ ಮಾಡೋದಕ್ಕೆ ಒಡನಾಡಿ ಸಂಸ್ಥೆಗೆ. ಸ್ಟಾನ್ಲಿ ಅವರೇ ನಮಸ್ಕಾರ, ಗುಡ್ ಮಾರ್ನಿಂಗ್. ಯಾವತ್ತು ಮಕ್ಕಳು ಬಂದರು, ಯಾವತ್ತು ನಿಮ್ಮ ಗಮನಕ್ಕೆ ವಿಚಾರ ಬಂತು, ಏನು ಹೇಳಿದ್ರು ಮಕ್ಕಳು? ನೆನ್ನೆ ಅಷ್ಟೇ ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ನೆನ್ನೆ ಸುಮಾರು 10:30 ಈ ಮಕ್ಕಳು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಮುಖ್ಯವಾಗಿ ನಮಗೆ ನ್ಯಾಯ ದೊರಕಿಸ್ಕೊಡಿ, ನಮಗೆ ನ್ಯಾಯ ದೊರಕಿಸುವ ಯಾವುದೇ ಲಕ್ಷಣ ನಮ್ಮ ಸ್ಥಳದಲ್ಲಿ ಇಲ್ಲದೇ ಇರೋ ಕಾರಣ ನಾವು ಒಡನಾಡಿಯನ್ನು ಹುಡುಕೊಂಡು ಬಂದಿದ್ದೇವೆ. ನಮಗೆ ಸಹಾಯ ಮಾಡುವಂಥ ಕೆಲವು ಜನರ ಮೂಲಕ ನಾವು ಇಲ್ಲಿಗೆ ಬಂದಿದ್ದೇವೆ ಅಂತ ಬಂದಿದ್ದೇವೆ. ಹೇಗಿತ್ತು ಅವರ ಮನಸ್ಥಿತಿ ಸ್ಟಾನ್ಲಿ ಅವರೇ, ಮಕ್ಕಳು ಬಂದಾಗ ತಿಳ್ಕೊಂಡಿದ್ದೇವೆ ಅವರಿಗೆ ಒಂದು ನಿರ್ಭೀತಿಯ ವಾತಾವರಣದಲ್ಲಿ. ಏನು ಹೇಳಿದ್ರಿ, ಅವರ ಮನಸ್ಥಿತಿ ಹೇಗಿತ್ತು ಮಕ್ಕಳು ಬಂದಾಗ? ಹಲೋ, ಮಕ್ಕಳ ಮನಸ್ಥಿತಿ ಸಾಮಾನ್ಯವಾಗಿ ಈ ರೀತಿಯಾದಂತಹ ಒಂದು ಮಕ್ಕಳ ಮನಸ್ಥಿತಿ ತುಂಬ ಕದಡು ಹೋಗಿರುತ್ತೆ. ಮತ್ತೆ ನಾವು ಕೂಡ ಅವರಿಗೆ ಪರಕೀಯರೇ ಆಗಿರ್ತೇವೆ. ಪರಕೀಯರ ಮುಂದೆ ಎಷ್ಟು ಹೇಳ್ಕೊಳ್ಬಹುದು ಅಂತ ಹೇಳುವಂತಹ ಒಂದು ಜಿಜ್ಞಾಸೆಯಲ್ಲಿ ಆ ಮಕ್ಕಳು ಇರ್ತಾರೆ. ಭಯನೂ ಇರುತ್ತೆ, ಇವರು ನ್ಯಾಯ ಒದಗಿಸ್ಲಿಕ್ಕೆ ಸಹಾಯ ಮಾಡ್ತಾರೋ ಇಲ್ಲ, ನಾವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವವ್ರ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ತಾರೋ ಅನ್ನುವಂತಹ ಒಂದು ಭಯ ಭ್ರಮೆ ಎಲ್ಲವೂ ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ಅವ್ರನ್ನ ಒಂದು ನಿರ್ಭೀತಿಯ ವಾತಾವರಣದಲ್ಲಿ ಮಹಿಳೆಯರು, ನಮ್ಮಲ್ಲಿ ಕೌನ್ಸಿಲರ್ಸ್ ಯಾರಿದ್ದಾರೆ ಅವರು ಕುಳ್ಳಿರಿಸ್ಕೊಂಡು ಸಮಾಧಾನ ಪಡಿಸಿ ವಿಚಾರಗಳನ್ನ ತಿಳಿಸಿ ನಿಮ್ ಜೊತೆಯಲ್ಲಿ ನಾವು ಇರ್ತೇವಪ್ಪ ಹೇಳ್ಬಹುದು ಅಂತ ಹೇಳಿದ್ಮೇಲೆ ಅವ್ರ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಮಕ್ಕಳ ವಯಸ್ಸೆಷ್ಟು ಇಬ್ಬರದು ಸ್ಟಾನ್ಲಿ ಅವರೇ? ಇಬ್ರು ಅಪ್ರಾಪ್ತರಿದ್ದಾರೆ. ಅಪ್ರಾಪ್ತರು ಅಂತಂದ್ರೆ ಇವಾಗ 9th class class ಪಾಸ್ ಆಗಿರುವಂತ. ಸೊ ಏನ್ ನಡೀತಿದೆ ಅದನ್ನ ಗ್ರಹಿಸುವ ಶಕ್ತಿ ಮಕ್ಕಳಿಗಿದೆ. ಸರಿ ತಪ್ಪುಗಳನ್ನ ನೋಡುವ ಮತ್ತು ಹೇಳುವ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಮಕ್ಕಳಿಗೆ, ಅನುಮಾನನೇ ಇಲ್ಲ ಅದರಲ್ಲಿ. ಸೊ ಮೈಸೂರಿಗೆ ಯಾಕೆ ಬಂದರು ಅವರು? ಇಲ್ಲಿ ನ್ಯಾಯ ಸಿಗುತ್ತೆ ಅನ್ನುವ ಆ ಉದ್ದೇಶ ಏನಿತ್ತು ಅವರಲ್ಲಿ?
ಮೈಸೂರಿಗೆ ಬರಲಿಕ್ಕೆ ಕಾರಣಗಳು ಇದೆ, ಅವ್ರು ಕಂಡುಕೊಂಡಿರುವ ಕಾರಣಗಳು. ಯಾಕೆಂತಂದರೆ ಮೈಸೂರಿನ ಒಡನಾಡಿ ಸಂಸ್ಥೆ ಕರ್ನಾಟಕಕ್ಕೆ ಹೊಸ ಸಂಸ್ಥೆ ಏನಲ್ಲ. ಕಳೆದ 32 ವರ್ಷಗಳಿಂದ ಸತತವಾಗಿ ಮಕ್ಕಳ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ನಾವು ನಿಭಾಯಿಸ್ತಾನೆ ಬರ್ತಾ ಇದ್ದೇವೆ. ಮತ್ತು ಒಂದಿಷ್ಟು ಜನರಿಗೆ ಯಾವುದೇ ದಾಕ್ಷಿಣ್ಯ ಇಲ್ಲದೆ ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸಿದಂಥದ್ದು ಜನರ ಮನಸ್ಸಿನಲ್ಲಿ ಇರೋದರಿಂದ ಪ್ರತ್ಯೇಕವಾಗಿ ನಮ್ಮ ಚಿತ್ರದುರ್ಗದ ಸುತ್ತಮುತ್ತ ಕೆಲವು ಭಾಳ ಮುಖ್ಯವಾದ ಪ್ರಕರಣಗಳನ್ನು ನಾವು ಹ್ಯಾಂಡಲ್ ಮಾಡಿರೋದರಿಂದ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇತ್ತು ಕಾಣುತ್ತೆ. ಹಾಗಾಗಿ ಸಂಸ್ಥೆಯನ್ನು ಹುಡುಕೊಂಡು ಇಲ್ಲಿಗೆ ಬರ್ತಿದ್ದಾರೆ. ಅವರ ಆರೋಪದಲ್ಲಿ ಏನಿತ್ತು, ಮುರುಘಾಶ್ರೀಗಳ ವಿರುದ್ಧ ನೇರ ಆರೋಪ ಏನಿತ್ತು? ಅಲ್ಲ, ನೇರವಾದ ಆರೋಪವೇ ಇದು, ಲೈಂಗಿಕ ದೌರ್ಜನ್ಯವನ್ನು ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ನಮಗೆ ಮಾತ್ರ ಅಲ್ಲ, ನಾವು ಉಳಿದ ಹೆಣ್ಣುಮಕ್ಕಳು ಕೂಡ ಇದರಿಂದ ಈ ಒಂದು ಒಂದು ಏನು ದೌರ್ಜನ್ಯದ ವಲಯದಲ್ಲೇ ಬದುಕ್ತಾ ಇದ್ದಾರೆ, ಭಯದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಮಕ್ಕಳು ಕೂಡ ಇದಕ್ಕೆ ಒಳಗಾಗಿದ್ದಾರೆ ಅಂತ ಹೇಳುವಂತ ವಿಚಾರವನ್ನ ಮಕ್ಕಳು ಹೇಳ್ಕೊಂಡಿದ್ದಾರೆ. ಅಂದ್ರೆ ಅವರಿಬ್ಬರೇ ಇಲ್ಲ, ತುಂಬಾ ಜನ ಇನ್ನೂ ಇದ್ದಾರೆ ಅಂತ. ಎಲ್ಗೋಗ್ಬಿಟ್ಟುತ್ತೆ, ನೋಡೋಣ ಸರ್. ಥ್ಯಾಂಕ್ ಯು. ನ್ಯೂಸ್ ಎಟಿನ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ಒಡನಾಡಿ ಸಂಸ್ಥೆಯ ರೂವಾರಿಗಳು ಸ್ಟ್ಯಾನ್ಲಿ ಅವರು. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವದ ಫಿಕ್ಸ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಬಿಕಾಸ್ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಗಣೇಶೋತ್ಸವ ನಡೆಯುವ ಸಾಧ್ಯತೆ ಇದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತಾರೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ರೇಸ್ ಕೋರ್ಸ್ ರಸ್ತೆಯ ನಿವಾಸದಲ್ಲಿ ಸಭೆ. ಆರ್ ಅಶೋಕ್, ಅಡ್ವೊಕೇಟ್ ಜನರಲ್ ನಾವದಗಿ ಅವರ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾರೆ. ಮನೆ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರಲ್ಲ, ಸ್ವತಂತ್ರ ದಿನಾಚರಣೆ, ಅದೇ ತರ ಗಣೇಶೋತ್ಸವ ಮಾಡುವುದಕ್ಕೆ ಆಲೋಚನೆ ಮಾಡಲಾಗುತ್ತೆ. ಬಿಕಾಸ್ ಅದು ಸರ್ಕಾರದ ವಿವೇಚನೆ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಎಲ್ಲ ನಿರ್ಧಾರಗಳು ಸರ್ಕಾರ ತಗೋಬೇಕೀಗ. ಮತ್ತು ಫಿಕ್ಸ್ ಮಾಡಿದ್ರೆ ಅದರ ಎಲ್ಲ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು. ಕಂದಾಯ ಸಚಿವ ಆರ್ ಅಶೋಕ್ ಉಸ್ತುವಾರಿಯಲ್ಲಿ ನಡೆದಿತ್ತು ಸ್ವತಂತ್ರೋತ್ಸವ. ಈಗ ಅದೇ ರೀತಿ ಗಣೇಶ ಉತ್ಸವವನ್ನು ಕೂಡ ಅವರ ಸುಪರ್ದಿಗೆ ಕೊಟ್ಟು ನಡೆಸುವಂತಹ ಚಾನ್ಸಸ್ ಇರುತ್ತೆ. ಚಿಂತನೆ ಕೂಡ ಮಾಡ್ತಿದ್ದಾರಂತೆ ಅಂತ ಒಂದು ಸುದ್ದಿ ಕೂಡ ಇದೆ. ನೋಡೋಣ, ಇವತ್ತು ಮೀಟಿಂಗ್ ಆದಾಗ ಯಾವ ನಿರ್ಧಾರಕ್ಕೆ ಬರ್ತೇನೆ ಅಂತ ಕಾದು ನೋಡಬೇಕು. ಒಂದು ಗಣೇಶೋತ್ಸವ ಅನುಮತಿ ಕೊಡೋದು, ಎಲ್ಲರ ವಿಶ್ವಾಸಕ್ಕೆ ಪಡೆದು ನಿರ್ಣಯ ಮಾಡೋದು, ಅನುಮತಿ ಕೊಡದೇ ಇರೋದು ಮಾಡಲೇಬೇಡಿ ಅಂತ. ಇನ್ನು ಯಥಾಸ್ಥಿತಿ ಬೇಡಪ್ಪ, ಯಾಕೆ ಬೇಕು, ಫಸ್ಟ್ ಹೇಳಿತ್ತಲ್ಲ ಕೋರ್ಟು, ಆ ಥರ ಸುಮ್ಮನೆ ಯಥಾಸ್ಥಿತಿ ಮುಂದುವರಿಸ್ಬೋಣ, ಟೆನ್ಷನೇ ಬೇಡ ಅಂತ ಕೂಡ ಒಂದು ಸಾಧ್ಯತೆ ಇರ್ಬೋದು. ಬಟ್ ಮಾಡುವ ಸಾಧ್ಯತೆ ಈಗ ದಟ್ಟಾಗಿರುತ್ತೆ. ಬಿಕಾಸ್ ಬೇರೆಯವರೆಲ್ಲರೂ ಕೂಡ ಅದನ್ನು ಸ್ವಾಗತಿಸ್ತಿದ್ದಾರೆ. ಹೈಕೋರ್ಟ್ನೇ ಹೇಳಿರೋದನ್ನ ಸರ್ಕಾರಕ್ಕೆ ಬಿಟ್ಟಿದ್ದೀವಿ, ಸರ್ಕಾರ ಮಾಡಲಿ ಅಂತ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾ ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ. ನ್ಯೂಸ್ ಸೆಟ್ಟಿಂಗ್ ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.